ಅಡ್ಮಿಷನ್ ಓಪನ್ಸ್ ಅಟ್ ಶಂಕರ್ ಐಎಎಸ್ ಬೆಂಗಳೂರು ಕ್ಯಾಂಪಸ್. ವಿಶೇಷವಾಗಿ ಒಂದು ಪ್ಯಾಕೇಜ್ನ ಪ್ರವಾಸಿಗರ ತಾಣವಾಗಿ ನಮ್ಮ ತಾಲೂಕನ್ನ ಮಾಡಿಕೊಡ್ಬೇಕು ಅಂತಲೂ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಧ್ಯಕ್ಷ. ಓಕೆ ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಕಾಕನಕೋಟೆ ಸಫಾರಿ ಕೇಂದ್ರವನ್ನು ಅಭಿವೃದ್ಧಿ ಮಾಡಿದಿರಿ. ಪ್ರವಾಸಿಗರಿಗೆ ಅನುಕೂಲಕ್ಕಾಗಿ 2 ಸಂಖ್ಯೆಯ ಪರ್ಗೋಲ್ಗಳನ್ನು ನಿರ್ಮಾಣ ಆಗಿದೆ. ಸಫಾರಿ ವಾಹನ ನಿಲ್ಲಿಸಲು ಬಸ್ ಶೆಲ್ಟ್ರು, ಟಿಕೆಟ್ ಸಮಸ್ಯೆ ಆಗಿದೆ ಅಂತೇಳಿದ್ರು, ಟಿಕೆಟ್ ಕೌಂಟ್ರ್ಗಳು ಮಾಡುವಂಥದ್ದಕ್ಕೆ ಕಟ್ಟಡ ನಿರ್ಮಾಣ ಮಾಡಿದಿರಿ. ಆರ್ಚ್ ಗೇಟ್ ಇರ್ಬೋದು, ಕಾಕನಕೋಟೆ ಸಫಾರಿ ಕೇಂದ್ರದ ಆವರಣದಲ್ಲಿ ಇಂಟರ್ ಲಾಕ್ ಪೇಪರ್ ಹಾಕುವ ಕಾಮಗಾರಿ, ಚರಂಡಿ ನಿರ್ಮಾಣ, ಈ ಥರದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಲಿ ಮಾಡಿದಿರಿ. ಈಗಾಗಲೇ ಮಾನ್ಯ ಸದಸ್ಯರು, ನಿಮ್ಗೆ ಯಾರು ಬೇಕು ಸರ್? ನಾನಾ ಅವರ ಮಾಡಿದ್ದೀರಿ ಅಂತ ಹೇಳಿದ್ರಿ. ಮಾಡಿದ್ದೀವಿ ಅಂತ, ನಾವು ಮಾಡಿದ್ದೀವಿ ಅಂತ ಹೇಳಲಿಲ್ಲ. ಮಾಡಿದ್ದೀವಿ ಕೂತಿರೋರು ಕೇಳಿ ಏನ್ ಹೇಳಿದ್ರಿ? ಅದು ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದು. ಇಲ್ಲ ಇಲ್ಲ, ಅವ್ರ ಆಡು ಭಾಷೆ ಬಿಡಿ. ಓಕೆ, ಅಲ್ಲ ನೀವು ನಿಮ್ ಭಾಷೆಯಲ್ಲಿ ಹಂಗೆ ಹೇಳ್ತೀರಾ, ನಮ್ ಬೆಂಗಳೂರು ಭಾಷೆಯಲ್ಲಿ ಹಂಗೆ ಹೇಳೋದು, ನಾನು ಹೇಳಿದ್ದೀನಿ ಅಷ್ಟೇ. ಏನಾನ ತಪ್ಪಿದ್ರೆ ಹೇಳಿ. ಬೆಂಗಳೂರು ಬೆಂಗಳೂರು ಭಾಷೆಗೂ ಮೈಸೂರು ಭಾಷೆಗೂ ವ್ಯತ್ಯಾಸ ಇಲ್ಲ, ಬಹಳ ವ್ಯತ್ಯಾಸ ಇದೆ. ಮೈಸೂರವನು, ನಾನು ಮೈಸೂರವನು. ಹೌದು ಸರ್, ಇಲ್ಲ ನೀವು ನಮ್ಮ ಭಾಷೆಗೂ ಬಹಳ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರು ಮೈಸೂರು ಪ್ರಾಂತ್ಯದಲ್ಲಿ ಭಾಷೆಯಲ್ಲಿ ವ್ಯತ್ಯಾಸ ಇಲ್ಲ. ಹೈದರಾಬಾದ್ ಕರ್ನಾಟಕ, ಇವರು ನೀವು ಓಕೆ ಅಂತಲೇ ಹೇಳ್ತೀರಿ, ನೀವು ಓಕೆ ಅಂತಲೇ ಹೇಳ್ತೀರಿ, ಇವ್ರು ಸ್ವಲ್ಪ ಬೇರೆ ಹೇಳ್ತಾರೆ ಅಷ್ಟೇ. ನಿಮಗೆ ಬೆಂಗಳೂರು ರೂಢಿಯಾಗಿಲ್ಲ ಅಷ್ಟೇ. ನಾವು ಉತ್ತರ ಕರ್ನಾಟಕ, ಹಳೆ ಮೈಸೂರು ಎಲ್ಲ ಸೇರಿ ನಮ್ದೊಂದು ಭಾಷೆ ಆಗ್ಬಿಟ್ಟಿದೆ ಬೆಂಗಳೂರು. ರೆವಿನ್ಯೂ ಮಿನಿಸ್ಟ್ರು ಯಾವಾಗ ಹೇಳ್ಬೇಕಾದ್ರು ಮಾಡಿದೀವಿ ಏನಲ್ಲ ಮಾಡಿದಿರಿ ಅಂತ ಮಾಡಿದಿರಿ ಅಂದ್ರೆ ಅವ್ರು ಮಾಡ್ದಂಗ ಆಗ್ಬಿಡುತ್ತೆ ರೀ. ನೀವು ಮಾಡಿರೋದು ಅಂತ ನಾವ್ ಹೇಳೋದು ಮಾಡಿದೀವಿ ಅನ್ಬೇಕು ಸರ್. ರೀ ಅಂದ್ರೆ ಅವರು ಸರಿ ಇದೆ ರೀ, ಹಂಗೇಳಂಗಿದ್ರೆ ಹೇಳಿ, ನೀವು ಹಂಗೇಳಂಗಿದ್ರೆ ಹೇಳಿ. ಮಾಡಿದಿರಿ ಅಂದ್ರೆ 24 ಜನನೂ ಸರ್ಕಾರನೇ ತಾನೆ. ಅದು ಸರಿ ಬಿಡಿ, ಅವರೇ ಅಲ್ಲ 224 ಜನ ಸರ್ಕಾರ ಅಲ್ವಾ ಸರ್? ಜನ ಸೇರಿ ಸರ್ಕಾರ ಮಾಡೋದು ಬೇರೆ, ಜನ ಎಲ್ರಿಗೂ ಮ್ಯಾಂಡೇಟ್ ಕೊಟ್ಟು ಕಳಿಸಿದ್ದಾರೆ ಇಲ್ಲಿಗೆ. ಬಟ್ ನೀವು ಟ್ರೆಜರಿ ಬೆಂಚ್ನವರು, ದುಡ್ಡು ನಿಮ್ಮ ಕೈನಲ್ಲಿರೋದು, ಸರ್ಕಾರ ನಡೆಸೋರು ನೀವು. ಅದರಿಂದ ಎಲ್ಲ 224 ಜನ ಪಾಪ ಅವರು ಸರ್ಕಾರ ನಡೆಸೋಕೆ ಬರ್ತದ? ಅವ್ರು ತೀರ್ಮಾನ ಮಾಡೋಕೆ ಬರ್ತದ? ಅವ್ರ ನಿರ್ಣಯಗಳು ಮಾಡೋಕೆ ಬರ್ತದ? ನಿಮ್ಮ ಭಾಷೆ ಬಗ್ಗೆ ಅಷ್ಟೇ ಹೇಳಿದ್ದು ಹೊರತು. ಈಗ ಅಧ್ಯಕ್ಷರೇ, ಕನ್ನಡದಲ್ಲಿ ಹಲವಾರು ಉಪಭಾಷೆಗಳು ಬರ್ತವೆ, ಅದರಲ್ಲಿ ಅಶೋಕ ಒಂದು ಉಪಭಾಷೆ. ಬಿಡಿ, ಬೆಂಗಳೂರು ಭಾಷೆ ಇರಬಹುದು, ಬಿಡೋಣ. ಉಪಭಾಷೆಗಳು ಬರ್ತವ್ರಿ. ಈಗ ನಿಮ್ಗೆ ಅಬ್ಸರ್ವ್ ಮಾಡಿದೀರಾ? ಇರ್ಲಿ, ಅಶೋಕ ಮಾಡಿದ್ದೀವಿ. ಮುಂದೆ ನರಸೀಪುರದ ಒಂದು ಭಾಷೆ, ಕೊಳ್ಳ ಆಯ್ತಾ ಅನ್ನದಾನೆ. ಆಯ್ತು ಆಯ್ತು ಆಯ್ತಾಯ್ತು.